ಹೌದು ಈ ಪರಿಸ್ಥಿತಿ ತಕೊಂಡು ಬಂದಿದ್ದ. ಹೇಗಿತ್ತು ಅಲ್ಲಿ ಕಾರ್ಯಕ್ರಮ? ಚೆನ್ನಾಗಿತ್ತು. ಎಂಕ ಜನ ಬರೀ ತಕ್ಕಂಬರ ಈಗ ಹೋಗು ಬಾಕಿ ಅವರಿಲ್ಲ. ಹೆಚ್ಚಿಗೆ ನಾವು ಎಂಥವರು ಕೊಡ್ತಿರಲ್ಲ ಅವರು ಉದಿದ್ದ ಎಂಥದಾರು ತಕೊಂಬ. ಯಾರಾದ್ರೂ ಮಾತಾಡ್ಸಿದ್ರ? ಅಲ್ಲಿ ಮಾತಾಡೋ ಕನ್ನಡ ಬರುದಿಲ್ಲ. ಬೇರೆ ಯಾರಾದ್ರೂ ನಿಮ್ಮನ್ನ ಮಾತಾಡ್ಸಕ್ ಯಾರು ಪ್ರೈಮ್ ಮಿನಿಸ್ಟರ್ ಅವರು ಮಾತಾಡ್ಸಿದ್ರ? ಅವರು ಮಾತಾಡಿದ ನಾನು ಮೋದಿ ಹತ್ರ ಒಂದು ಮಾತಾಡ್ಕ ಬಂದಿ. ಮಾತಾಡಿದ್ರ ಮೋದಿ ಅವ್ರ ಹತ್ರ? ಅವರು ಕನ್ನಡ ಬರುದಿಲ್ಲ. ಏನಂದ್ರ ಅವರು? ಅವರು ನೆಗಾಟಿವ್ಗೆ ಬಂದ್ರು. ಎಲ್ಲರ ಕೂಡ ಮಾತಾಡ್ತಿರ್ತೀವಿ. ನಾ ಕೈ ಮುಟ್ಟು ನಂಬಿಕೆ ಮಾಡಿದೆ, ಅವರು ಕೈ ಮುಟ್ಟು ನಂಬಿಕೆ. ಹೇಗೆ ಅನಿಸ್ತು ಇವತ್ತು ಪ್ರಶಸ್ತಿ ತಗೊಂಡು? ಹೇಗೆ ಅನಿಸ್ತು ಪ್ರಶಸ್ತಿ? ಗಿಡ ನೆಡ್ತೀನಿ ಹೇಳಿದೆ, ನಾನೇ ಹೇಳಿದೆ ಅವ್ರು ಕೇಳಕ್ ಅವ್ರು ಬರುವಾಗ ಹೇಳಪ್ಪ ಅವ್ರ ತಾಲೆಲ್ಲ ಹಾ ಹಾ ತಿರಿಂಗ ಮಾಡ್ತೀವಿ. ಮತ್ತು ಕನ್ನಡ ಬಂದ್ರೆ ಇವ್ ಇವ್ರು ಕಾರ್ಕ ಅವ್ರು ಹಾಕಿತ್ತು ಇವ್ರನ್ನ ಅವ್ರು ಹಾಕಿತ್ತು ಅಂತ ಒಂದೇ ಮಾತು ಹಾಕಿತ್ತೇನೆ. ಹೋಗಿಲ್ಲ ನಮ್ಮ ಹುಡುಗರು ಹೋಗಿಲ್ಲ. ಹಿಂಗಾಯ್ತು ಯಾರು ಒಂದು ಮಾತಾ ಅವರು ನಾ ಹೇಳ್ಬೇಕಾದ್ರೆ ಬರ್ತಿದ್ರಲ್ಲ ಅವ್ರು ಹೇಳಿದ್ರೆ ಅವ್ರು ಏನಂತೇಳಿ ನಂಗೆ ಗೊತ್ತಾಗೋದಿಲ್ಲ. ಎಷ್ಟು ದೊಡ್ಡ ಗಿಡ ಮಾಡ್ತೀವಿ ಅಂತ ಹೇಳ್ತು ಮತ್ತೊಂದು ಹಿಂಸು ಇಟ್ಟಿಟ್ಟು ಮಾಡಿ ನಾವು ಕಾಲು ಕಾಡಿನಲ್ಲಿ ನೆಡ್ತಿದ್ದೆ ಎಷ್ಟು ಅದು ಕೇಳ್ತಿದ್ದಲ್ಲ ಅದ ಇಟ್ಟು ಅದಕ್ಕೂ ಬರೋದಿಲ್ಲ. ಅರ್ಧ ಮಂದ ಕನ್ನಡ ಬರೋದಿಲ್ಲ. ಕನ್ನಡ ಬಗ್ಗೆ ಮಾತಾಡ್ದ ನಾನು ನನ್ನ ಕೊಡುವ ಕನ್ನಡದಲ್ಲಿ ಮಾತಾಡ್ದ ನೀವು ಪಾಕಳಲ್ಲಿ ಮಾತಾಡ್ತೀವಿ. ಹಿಂಗಾಗಿ ಏನು ಮಾತಾಡ್ತೀವಿ. ಖುಷಿ ಆಯ್ತಾ ಪ್ರಶಸ್ತಿ ತಗೊಂಡಿರೋದು? ಅಲ್ಲ, ರಾಷ್ಟ್ರಪತಿ ಭವನಕ್ಕೆ ಹೋಗಿ ನೀವು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ರ, ಆ ಕ್ಷಣ ಹೆಂಗಿತ್ತು ಅಂತ ಅಂದ್ರೆ? ಚೆನ್ನಾಯ್ತು. ನಾ ಈಗಲ್ಲ, ಈಗ ಇಂದಿರಾ ಪರಿಷತ್ತಿನ ತಗೊಂಡಿ. ನಾನು ತಕೊಂಡಿ ಒಂದು 30-25 ವರ್ಷ ತಕೊಂಡಿ. ಈಗೂ ತಕೊಂಡೆ. ನಿಮ್ಮನ್ನ ಸರ್ಕಾರ ಗುರುತಿಸಿರೋದಕ್ಕೆ ಏನ್ ಹೇಳ್ತೀರಾ? ಖುಷಿ ರಂಗ, ಖುಷಿಯ. ಈಗ ಯಾರು ನಿಮ್ಮನ್ನ ಯಾರು ಗುರ್ತಿಸ್ತಾರೆ ಅಂತ ಅನ್ಸಿತ್ತ ನಿಮಗೆ? ನೀವು ಮಾಡಿರೋ ಕೆಲ್ಸಕ್ಕೆ ತಿರ್ಕೊಂಡ್ಕಡೆ ಇಲ್ಲಕಾರ ಮಾಡಿದ್ರು. ನಂಗೆಲ್ಲ ಡಿಸೈನ್ ಮತ್ತೆ ಇದು ಒಬ್ರು ಗಂಗಾಧರ್ ನಾಯ್ಕರು ಫೋಟೋ ಹೊಡೆದ್ರು. ಅವರೆಲ್ಲ ಅವರು ಈಗ ಎಲ್ಲ ಡಿಸೈ ಇದ್ರು. ಈಗೂ ಬರೋದಿಲ್ಲ ಇನ್ನ. ಈಗ ಮೊನ್ನಾಗ ಇದು ಮಾಡಿದ್ರು, ಇಲ್ಲಿ ಮಾತಾಡಿದ್ರು. ನಾನು ಮಾತಾಡೋಕೆ ಮಾತಾಡ್ತೀನಿ. ಬೆಂಗಳೂರು ನಾನು ಹೋಗುದಿದ್ರೆ ಹೋದ್ರೂ ಹೋಗಿ ಮಾತಾಡ್ತೀನಿ. ಅಂದ್ರೆ ನಾನು ನೋಡಿದ ಈಗ ಮುಂಚೆ ಕಾಣೆಲ್ಲ ಐತವ್ರು ಒಂದು ಮಾತಾಡ್ತಿದ್ದೆ ನೋಡುವ ನೀನ್ ಕಾಣಿಸ್ಬಿಡು ಇಂತ ಕಡೆ ನಾನು ಬರ್ತದು. ಅದಕ್ಕೂ ಕನ್ನಡ ಬರುದಿಲ್ಲ. ಕಾರ್ಕ ಹೊಂದ್ಕೊಂಡು ನಾನು ನಮಸ್ಕಾರ ಮಾಡಿದೆ, ಅವ್ರು ನಮಸ್ಕಾರ ಮಾಡಿದ್ರು. ನಾ ಗಿಡ ಬೆಳೆಸ್ತೀನಿ ಅಂತ ಕೇಳಿದೆ. ಹಿಡಿದ ಹಿಂಗ್ ಹಿಂಗ್ ಕಾಣಿಸ್ತೀರು. ನಾ ಹಿಡಿದು ಹೇಳ್ತೀನಿ ಅತ್ತೆ ನಮ್ಮ ಅಮ್ಮ. ಈಗ ನೀವು ಲಕ್ಷಾಂತರ ಮರ ನೆಟ್ಟಿದ್ದೀರಿ, ಗಿಡಗಳ ಸಸಿಗಳನ್ನೆಲ್ಲ ನೆಟ್ಟಿದ್ದೀರಿ. ಈಗೆಲ್ಲ ಅರಣ್ಯ ನಾಶ ಆಗ್ತಾ ಇದೆ, ಮರಗಳನ್ನ ಕಡಿತಿದ್ದಾರೆ ಸಿಟಿಗಳಲ್ಲಿ. ನೀವು ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾ ಬೆಳೆಸೋದು ಕೊಡುದು ಬೇಡಂತಿ ಅಕ್ಕೇಶಿ ಒಂದ್ ಕಡ್ತಾ ಹೋಗ್ಲಿ. ಅಕ್ಕೇಶಿ ಮಾಡ್ತೀಯ, ಅಕ್ಕೇಶಿ ಬೇಡ. ಸರ್ಕಾರದ ಯೋಜನೆಗಳು ಅಂತ ಹೇಳ್ತಾರೆ, ಅಕೇಶಿಯ ಬೇಡ, ಮಾರಕ ಒಳ್ಳೇದಲ್ಲ. ಅದು ಒಳ್ಳೇದಲ್ಲ. ಜಾರ್ದು, ಮಾಯಿಂದು, ಹೊಲಸಂದು ಇವೆಲ್ಲ ಒಳ್ಳೇದು. ನಂದಿದು, ಹಿಂದಳು, ಎಲ್ಲ ಒಳ್ಳೇದು. ಅಕೇಶಿ ಒಳ್ಳೇದಲ್ಲ. ಇಲ್ಲಿವರೆಗೆ ಎಷ್ಟು ಮರ ನೆಟ್ಟಿದ್ರಿ ನೀವು ಅಂದಾಜು? ಅಂದಾಜು ಹಂಗ 10 ಲಕ್ಷ ಆಯ್ತು, 15 ಲಕ್ಷ, 20 ಲಕ್ಷ ಆಗುದು ಗಿಡ ಮಾಡ್ಕೊಂಡು. ಈಗ ಲೆಕ್ಕ ಮಾಡೋಕೆ ಆಗೋದಿಲ್ಲ. ನಾನು 8 ವರ್ಷ ಅಂತೀರಿ, ಒಂದು 40 ವರ್ಷ ಆಗುತ್ತೆ. ಅಜ್ಜಿ, ನಿಮಗೆ ಗಿಡನ ನೆಡಬೇಕು ಅನ್ನೋದು ಯಾಕೆ ಅನ್ಸಿದ್? ಯಾಕೆ ಅಂತ ಏನ ನಂಗ ಅನಿಸಿದ್ದಕ್ಕಿಂತ ನಾನೇ ನೆಡ್ತಿದ್ದೆ ಮಗ. ಅವ್ರು ಹೇಳುದು ಬೇಡ, ಬರ್ಬೇಟ್ನವ್ರು ಹೇಳುದು ಬೇಡ. ನಾ ಎಲ್ಲರೂ ಕಾಡಿಗೆ ಹೋದ್ರೆ ಅಲ್ಲಿ ಇದು ಪಾಕ ಬಂದು ನೆಡ್ತೀವಿ. ಅವ್ರು ಬೇಡ ಅಂದ್ರೂ ನಾ ಎತ್ತ ಬಂದು ನೆಡುದೇ. ಅದೇ ಅದೇ ಚಳಿ ಅವ್ರಿಗೂ ಬೇಕಾಗ್ತಿದ್, ನಂಗೂ ಬೇಕಾಗ್ತಾಳೆ. ಹಿಂಗೇಶಿ ಮಾಡುದಿಲ್ಲ. ಬೇರೆ ಎಲ್ಲಾ ಜಾತಿಯ ಮರಗಳನ್ನ ನಿಲ್ಲಿ ಇಂಥದ್ದೆಲ್ಲ ಮಾಡ್ತೇವೆ. ಹೇಳೋಕೆ ಆಗ ನಾ ಮಾಡ್ತಿಲ್ಲ. 20-30 ಜಾತಿ ಗಿಡ ಮಾಡ್ತೇವೆ.